ಸುಳ್ಳಲ್ಲ. ನಿಮಗೆ ಗೊತ್ತಿರಬಹುದು ಬಹಳಷ್ಟು, ಅಂದರೆ ಕರಾವಳಿಗೆ ಬಿಟ್ಟು ಬೇರೆ ಭಾಗದನ್ನ ನಾವು ಮಾತನಾಡೋದಾದರೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ನೋಡಿ, ಕರಾವಳಿಯಲ್ಲಿ ಹೇಗೆ ಅಂತಂದರೆ ದೇವರನ್ನ ಪೂಜೆ ಮಾಡ್ತಾರಾ ಇಲ್ವೋ, ದೈವಗಳನ್ನು ಪೂಜೆ ಮಾಡದ ದಿನ ಇಲ್ಲ, ನೆನೆಸ್ಕೊಳ್ಳದೆ ಇರುವಂಥ ಕ್ಷಣ ಇಲ್ಲ. ಅಂದರೆ ದೈವ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಹಾಸುಹೊಕ್ಕಾಗಿದೆ. ಇದನ್ನ ಹಿಂದೂ ಧರ್ಮನೇ ಅಲ್ಲ, ಸಂಸ್ಕೃತಿನಲ್ಲ, ಆಚರಣೆನ ಅಲ್ಲ ಅಂತ ಅಂದ್ಬಿಟ್ರೆ ಏನ್ ಹೇಳಿದ್ರು ಹಾಗಾದ್ರೆ ಚೇತನ್? ಪಂಜುರ್ಲಿ ಹಿಂದೂಗಳದ್ದೇ ಅಲ್ಲ ಅಂತೆ. ಇದನ್ನ ಯಾರು ಹೇಳ್ತಿರೋದು? ನಟ ಚೇತನ್ ಹೇಳ್ತಿರೋದು. ನೀವು ಪೂಜೆ ಮಾಡ್ತಿರಲ್ಲ ಅಥವಾ ನಂಬ್ಕೊಂಡಿದಾರಲ್ಲ ದೈವಗಳು, ಅದು ನಿಮ್ದೇ ಅಲ್ಲ ಅಂತೆ. ನಟ ಚೇತನ್ ಹೇಳ್ತಾ ಇರೋದು ಹಿಂದೂಗಳಿಗೆ ಸಂಬಂಧಿಸಿದ್ದೇ ಅಲ್ಲ ಅಂತೆ. ನೀವು ನಂಬೋ ಸಾವಿರಾರು ಭೂತಗಳು ಹಿಂದೂಗಳದ್ದೇ ಅಲ್ವಾ? ಹಾಗಾದ್ರೆ ಅಲ್ಲ ಅಂತೆ. ಅದು ಹೇಳ್ತಾ ಇರೋದು ಚೇತನ್. ಭೂತಕೋಲ ಹಿಂದೂ ಸಂಸ್ಕೃತಿ ಅಲ್ವಾ? ಕರಾವಳಿಗೆ ಕಿಚ್ಚು ಹಚ್ಚಿದೆ ನಟ ಚೇತನ್ ಅವರ ಒಂದು ಟ್ವೀಟ್ ಅನ್ನುವಂಥದ್ದು. ಇವತ್ತು ಪಂಬದ, ನಲಿಕೆ, ಪರವ, ಬಹುಜನ ಸಂಪ್ರದಾಯಗಳಿವು ವೈದಿಕ ಬ್ರಾಹ್ಮಣಿಯ ಹಿಂದೂ ಧರ್ಮಕ್ಕಿಂತ ಹಿಂದಿನವು. ಅಂದ್ರೆ ಅಂದ್ರೆ ಏನರ್ಥ? ಪಂಬದ, ನಲಿಕೆ, ಪರವ, ಬಹುಜನ ಸಂಪ್ರದಾಯಗಳು ಅಂತಂದ್ರೆ ಹೌದು, ಬಹುಜನ ಇವರೆಲ್ಲ ಯಾರು? ಪಂಬದ, ನಲಿಕೆ, ಪರವ ಯಾರು? ಹಿಂದೂಗಳಲ್ವಾ? ಹಿಂದೂಗಳಲ್ವಾ ಇವರು? ಬೇರೆ ಮಾಡ್ತಾ ಇದ್ದೀರಾ ನೀವು? ಒಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ ಹಿಂದೂವಲ್ಲಿ? ಹಿಂದೂಗಳನ್ನ ವಿಭಾಗ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿಕೆಗಳನ್ನ ಕೊಟ್ಟು ಸಂಪ್ರದಾಯಗಳು ವೈದಿಕ ಬ್ರಾಹ್ಮಣಿಯ ಹಿಂದೂ ಧರ್ಮಕ್ಕಿಂತ ಹಿಂದಿನವಂತೆ. ಯಾಕೆ ಬಂತಿವೆಲ್ಲ ಇಲ್ಲಿ? ವೈದಿಕ ಯಾಕೆ ಬಂತು, ಬ್ರಾಹ್ಮಣಿ ಯಾಕೆ ಬಂತು, ಹಿಂದೂ ಧರ್ಮ? ಓ, ಹಾಗಾದ್ರೆ ವೈದಿಕ ಬ್ರಾಹ್ಮಣಿಯ ಮಾತ್ರ ಹಿಂದೂ ಧರ್ಮನ, ಬೇರೆ ಯಾರು ಹಾಗಾದ್ರೆ ಹಿಂದೂಗಳಲ್ವಾ? ಏನ್ ಮಾತಿನ ಅರ್ಥ ಏನಿದು? ಮೂಲ ನಿವಾಸಿಗಳು ಸಂಸ್ಕೃತಿಗಳ ಹೊರತು ಹಿಂದೂ ಸಂಪ್ರದಾಯವಲ್ಲ ಅಂತಂದ್ರೆ ಸಂಪ್ರದಾಯ ಸಂಸ್ಕೃತಿ ಅಂದ್ರೆ ಎಲ್ಲಿ ಓದ್ಕೊಂಡು ಬಂದಿದ್ದಾರೋ ನಟ ಚೇತನ್? ಎಲ್ಲಿ ಓದ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಹಿಂದೂಗಳನ್ನ ವಿಭಾಗ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ ನಟ ಚೇತನ್ ಅವರು? ಇವತ್ತು ಎಲ್ಲೋ ಅಮೆರಿಕದಲ್ಲಿ ಹುಟ್ಟಿ ಬೆಳೆದಂತವರು ಇವತ್ತು ಹಿಂದೂಗಳ ಬಗ್ಗೆ ಹಿಂದೂ ಪಾಠವನ್ನ ಇವರಿಂದ ಹೇಳಿಸ್ಕೋಬೇಕಾಗಿದೆ? ನಾವು ಇವರಿಂದ ಹೇಳಿಸ್ಕೋಬೇಕಾ ಹಿಂದೂ ಸಂಸ್ಕೃತಿ ಏನಂತ? ಇವ್ರ ಹತ್ರ ಪಾಠ ಕಲಿಬೇಕಾ ನಾವು? ಭೂತ ಕೋಲ ಹಿಂದೂ ಸಂಸ್ಕೃತಿ ಅಂದಿದ್ರು ನಟ ರಿಷಬ್ ಶೆಟ್ಟಿ. ಹೌದು ಹೌದು, ಅವರು ಅಲ್ಲೇ ಹುಟ್ಟಿ ಬೆಳೆದವರು, ಅದರ ಮಧ್ಯೆ ಬೆಳೆದವರು. ರಿಷಬ್ ಶೆಟ್ಟಿಗೆ ಗೊತ್ತಿರುವಷ್ಟು ನಾಲೆಜು ಚೇತನಗಿದೆಯಾ? ಬೇರೆದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಕರಾವಳಿಯ ಸಂಸ್ಕೃತಿಯ ಬಗ್ಗೆ ಚೇತನು ಗೊತ್ತಿದೆಯಾ? ಅಲ್ಲಿಯ ಆಚರಣೆ ಬಗ್ಗೆ ಗೊತ್ತಿದೆಯಾ? ಭೂತ ಕೋಲದ ಬಗ್ಗೆ ಗೊತ್ತಿದೆಯಾ? ಎಷ್ಟು ಭೂತಗಳಿದೆ, ಎಷ್ಟು ಕೋಲಗಳಿವೆ, ಎಷ್ಟು ದೈವಗಳಿದೆ ಅನ್ನುವಂತ ಮಾಹಿತಿ ಚೇತನ್ಗಿದೆಯಾ? ಮಾತಾಡಕ್ ಬಂದ್ಬಿಡ್ತಾರೆ, ಏನು ಗೊತ್ತಿಲ್ಲದೆ ಅಲ್ಲಾಡ್ಸಕ್ಕಿಲ್ಲಿ. ಇವತ್ತು ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ನಟ ಚೇತನ್